ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ನಾನು ಮುಖ ತೊಳ್ಕೊಂಡು ಬರ್ತೀನಿ. ಹ್ಮ್ ಸರಿ. ಏನಮ್ಮ ಈ ಸ್ವಲ್ಪ ಕೊಪ್ಕೋಬಿಟ್ಟೆ? ಹೋಗ್ಲಿ ಬಿಡೆ, ಇಲ್ದೇ ಇದ್ರೆ ಕಾರ್ತಿ ಬೇಜಾರು ಮಾಡ್ಕೋತಾನೆ. ಊರಲ್ಲಿದ್ದೀನಿ, ನಾಳೆ ಬಂದ್ಬಿಡ್ತೀನಿ. ಹಾ ಅದಲ್ಲೇ ಕೊಟ್ಟಿರಿ. ಅಳಿಯಂದ್ರೆ ತಗೊಳ್ಳಿ. ಸರಿ, ಆಮೇಲೆ ಕಾಲ್ ತಗೊಳ್ಳಿ. ಮನೇಲಿ ಮಾಡಿದ್ದೆ, ಚೆನ್ನಾಗಿರುತ್ತೆ. ಹಾ ಅಳಿಯಂದ್ರೆ ನೀವು ತಗೊಳ್ಳಿ. ಮಾವ ಬೇಡ, ನಾನು ಅವಾಗಲೇ ತಗೊಂಡು ಹೋಗ್ತೀನಿ. ಚೆನ್ನಾಗಿದೆ. ಬೇಡ ಮಾವ, ಸಾಕು. ಸರಿ ಸರಿ ಸರಿ, ಕೊಡಿ ಮಾವ. ಇಲ್ಲಿರ್ತೀನಿ, ಕೊಡಿ. ಹ್ಮ್ ಚೆನ್ನಾಗಿದೆ ಅಲ್ವಾ? ನಮ್ಮ ಅಜ್ಜು ಬಹಳ ಚೆನ್ನಾಗಿ ಮಾಡ್ತಾರೆ. ತಗೊಳ್ಳಿ ತಗೊಳ್ರಿ. ಓಹೋ ಏನಪ್ಪ ಇದು ನೋಡಿ ಅಳಿಯಂದ್ರೆ, ಇದು ಜೀವನ ಪರಿಸ್ಥಿತಿ ನೋಡಿ. ಮೊದ್ಲೆಲ್ಲ ಹೆಣ್ಮಕ್ಳೆಲ್ಲ ನನ್ನ ನೋಡ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಿದ್ರು. ಈಗ ನೋಡಿ, ನನ್ನ ಕಾಫಿನೋ ಟೀನೋ ಅಂತ ಕೇಳೋದಕ್ಕೆ. ಆಯ್ತು ಬಿಡಮ್ಮ, ತಮಾಷೆ ಮಾಡ್ದೆ. ನೀವ್ ತಗೊಳ್ಳಿ, ನೀವ್ ತಗೊಳ್ಳಿ. ಅಯ್ಯೋ ದೇವ್ರೆ, ನೋಡಿ ತಗೊಂಡ್ ಬಂದ್ರು. ಓ ತಂದ್ಯಮ್ಮ, ಸರಿ ಸರಿ ಸರಿ. ಚಕ್ಲಿ ಚೆನ್ನಾಗಿದ್ಯಮ್ಮ. ಓ ಸುಮ್ನೆ ಹಿಂಗ್ ಬೇಕೇನೆ? ಬೇಡಪ್ಪ ಸುಮ್ನೆ ಇರ್ರಿ, ಕೊಡಿಯಪ್ಪ ತಿಂತಾಳೆ. ಏನಾಯ್ತು ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಏನೂ ಆಗಿಲ್ಲ. ನೋಡಿ ಮಾವ, ಇವಳ ಸುಮ್ ಸುಮ್ಮನೆ ಏನಕ್ಕೆ ಕಿರ್ಚ್ಕೊಂಡೆ ಮತ್ತೆ ನೀನು? ಮಾವ ಇವಳು ಹಿಂಗೆ ಮಾವ, ನಿನ್ನೆಯಿಂದ ಏನೋ ಒಂಥರ ಬೈದಲ್ಲೇ ಇದ್ದಾಳೆ. ಹೌದಾ? ಮೇಲೋಗಿ ಸ್ವಲ್ಪ ರೆಸ್ಟ್ ತಗೋ ಅಂತಂದ್ರೆ ಹೇಳಿದ ಮಾತೇ ಕೇಳಲ್ಲ. ನೀವಾದ್ರೂ ಹೇಳಿ ಮಾವ. ಏನ್ ವಿಜಿ, ಮೊದ್ಲೇ ಎದ್ರುಕೊಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ, ಮತ್ತೊಬ್ರನ್ನೇ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಿದ್ದೀರಲ್ಲ. ಪಾಯಿಂಟ್ ಪಾಯಿಂಟ್ ಟು ಬಿ ನೋಟೆಡ್ ಗೌತಮ್. ನನ್ನ ಹೆಂಡ್ತಿನ ಒಬ್ಳನ್ನ ಮೇಲ್ ಹೋಗಿ ಭಯ ಪಡಕ್ ಬಿಡ್ತೀನ? ಜೊತೆಲಿ ನಾನು ಗಂಡ ಆಗಿ ಇರ್ತೀನಲ್ವಾ? ಅಲ್ವಾ ದೀಪು? ಆತರ ಏನೂ ಇಲ್ಲ, ನನಗ್ ಸ್ವಲ್ಪ ಕೆಲ್ಸ ಇದೆ. ನೀವ್ ಕೂತ್ಕೊಳ್ಳಿ, ನಡೀರಿ ಅಕ್ಕ. ಏನಾಯ್ತು ಏನಾಯ್ತು ಏನಾಯ್ತಮ್ಮ? ಯಾಕೆ ದೀಪು ಇರಿರಿ, ಒಂದ್ ನಿಮಿಷ ಇರಿ. ಯಾಕೆ ಎಲ್ರು ಒಟ್ಟಿಗೆ ಏನಾಯ್ತು ಏನಾಯ್ತು ಅಂತಿದ್ದೀರಾ? ಪಾಪ ಅವಳು ಗಾಬರಿ ಆಗಿದ್ದಾಳೆ, ಗಾಬರಿಗೆ ಬಾಯಿಂದ ಮಾತೇ ಹೊಡ್ತಿಲ್ಲ. ಯಾಕ್ ದೀಪು ಏನಾಯ್ತು? ದೀಪು ಏನಾಯ್ತು ದೀಪು? ಹಾ ಸುಮ್ನೆ ಇರ್ರಿ ನೀವು, ಕುತ್ಕೊಳ್ಳಿ. ಏನೂ ಇಲ್ಲ, ಏನಿಲ್ಲ. ಅಯ್ಯೋ ಹುಟ್ಟುಡ್ಗೆ. ಓ ಭೂಮಿ ಬಂದ್ರು, ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ. ಕೃಷ್ಣ ಬನ್ನಿ 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 ಹೇಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ. ಎಲ್ಲ ಚೆನ್ನಾಗಿದ್ದೀರಾ? ಬಾಪ ಕೃಷ್ಣ ಏನಮ್ಮ ಚೆನ್ನಾಗಿದ್ದೀರಾ? ಭುವಿ ಇನ್ನೇನಮ್ಮ ಸಮಾಚಾರ? ಯಾಕೆ ಕರ್ತೀವ್ರೆ ಇಷ್ಟೊಂದು ಲೇಟಾಗಿ ಬರ್ತಿದ್ದೀರಾ? ಇಲ್ಲ, ಕೆಲಸ ಎಲ್ಲ ಮುಗ್ಸ್ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಲೇಟ್ ಆಗಿರೋದಕ್ಕೆ ಕಾರಣ ನನಗೆ ಗೊತ್ತು ಕಾರ್ತಿಕ್, ಗೆಳೆಯನ ಲೇಟ್ ಮಾಡಿರ್ತಾನೆ ಅಲ್ವಾ ಕೃಷ್ಣ? ಯಾಕೆ ಗೆಳೆಯ ಹಂಗ ಹೇಳ್ತಿದ್ಯಾ? ಹಾಗಲ್ಲ ಇವ್ರೆ, ನಿಮ್ ಮಾವನವ್ರ ಮನೇಲೂ ಫಂಕ್ಷನ್ ಅಲ್ವಾ, ನಿಮ್ ಮಾವನ್ ಮನೆ ಬಿಟ್ಟು ಬರಕ್ ಮನ್ಸಿರಲ್ವಲ್ಲ, ಅದಕ್ ಹಾಗೆ ಹೇಳ್ತಿದಾರಷ್ಟೇ. ಅಯ್ಯಯ್ಯೋ ಈ ಆಟಕ್ ನನ್ನೆಲ್ಲ ಎಳಿಯಕ್ ಹೋಗ್ಬೇಡಿ. ನೀವ್ ಏನೇ ಕೇಳದಿದ್ರು ನನ್ ಹೆಂಡ್ತಿನ್ ಕೇಳ್ಬೇಕು. ಏನ್ ರೇವತಿ, ನಾನ್ ಹೇಳಿದ್ ಕರೆಕ್ಟ್ ತಾನೆ? ಏನು ಅರೆ, ನಾನ್ ಇಷ್ಟೊತ್ತು ಮಾತಾಡಿದ್ ನೀನ್ ಕೇಳಿಸ್ಕೊಳ್ಳಿಲ್ವಾ? ಅವ್ರು ಯಾವ್ದೋ ಯೋಚನೆಯಲ್ಲಿದ್ರು ಅನ್ಸುತ್ತೆ. ಏನ್ ರೇವತಿ, ಇನ್ನು ಮದುಮಗಳ ನಾಚಿಕೆ ಹೋಗಿಲ್ವಾ? ಸಾರಿ, ಬೇರೆ ಏನಾದ್ರೂ ಮಾತಾಡಿ, ನನಗ್ ತಲೆನೋಯ್ತಿದೆ. ಅಯ್ಯೋ ನಿಂತೇ ಇದ್ರಲ್ಲ, ಬನ್ನಿ ಒಳಗ್ ಬನ್ನಿ. ಬಾ ಬಾ ಕೃಷ್ಣ, ನಡೀರಿ. ಆಶೀರ್ವಾದ ಅಪ್ಪ, ಆಶೀರ್ವಾದ. ಆಗ್ಲಿ, ನೂರು ಕಾಲ ಚೆನ್ನಾಗಿ ಮಾಡ್ರಪ್ಪ, ದೇವ್ರೊಳ್ಳೇದು ಮಾಡ್ಲಿ.
ಒಳ್ಳೇದಾಗ್ಲಿ, ನವ ದಂಪತಿಗಳಿಗೆ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನೀವೆಲ್ಲ ಕೂತಿರಿ, ನಾನು ಈಗ ಬಂದೆ. ಮಾತಾಡ್ತೀರಿ ಮಾತಾಡ್ತೀರಿ ಪರಮಾತ್ಮ. ಏನ್ ವಿಜಯ್, ನೀವೆಲ್ಲ ಬೆಳಗ್ಗೆನೆ ಬಂದ್ರೆ? ಭೂವಿ ಬಂದಿಲ್ಲ, ಭೂವಿ ಬಂದಿಲ್ಲ ಅಂತಿದ್ಲು. ಆಹಾಹಾ, ಬಿಸಿ ಬಿಸಿ ಚಕ್ಲಿ ತಗೊಳ್ಳಿಲ್ಲ. ತಗೋ ಕೃಷ್ಣ, ತಗೊಳಮ್ಮ. ಇದೇನಣ್ಣ, ನೀವು ಅಡುಗೆ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಿದ್ದೀರಾ? ಏಯ್ ಗೆಳೆಯ, ಗೊತ್ತಿಲ್ವಾ ನಿಂಗೆ? ಇಲ್ಲ, ಅಣ್ಣವ್ರದು ಡಿಪಾರ್ಟ್ಮೆಂಟ್ ಚೇಂಜ್, ಇನ್ಮೇಲೆ ಫುಲ್ ಅಡುಗೆನೆ. ವಾವ್, ವೆರಿ ಗುಡ್. ಏನ ವೆರಿ ಗುಡ್ಡಾ? ನಾನು ಅಡುಗೆ ಮಾಡ್ಕೊಳ್ಳೋದು ನಿನ್ ವೆರಿ ಗುಡ್ಡಾ ಕೃಷ್ಣ? ಅಲ್ಲ, ನಮ್ ಯಾರಿಗೂ ಸಿಗ್ದಿರೋ ಭಾಗ್ಯ ನಿಮಗ್ ಸಿಕ್ಕಿದ್ಯಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಅಷ್ಟೊಂದೆಲ್ಲ ಹೊಗಳ್ಬೇಡಿ ನಿಮ್ಮ ಅಣ್ಣನ್ನ. ನಾನ್ ಮಾಡಿಟ್ಟಿರೋ ತಿಂಡಿನ ತಟ್ಟೆಗೆ ಹಾಕೊಂಡ್ ಬಂದಿದಾರಷ್ಟೇ. ಅಷ್ಟೇನಾ ಕೃಷ್ಣ? ಅದೊಂದು ಸಣ್ಣ ಎಡವಟ್ಟಾಗೋಯ್ತು. ಏನು ಅದು? ನಾನು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವತ್ತಿಂದ ನಿಮ್ ಮತ್ಕೆ ಟರ್ಚರ್ ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಲ್ಲ, ಪ್ಯಾಕಿಂಗ್ ಸೆಕ್ಷನ್ಗೂ ಇದಕ್ಕೂ ಏನ್ ಕನೆಕ್ಷನ್? ಒಗ್ದಿರೋ ಬಟ್ಟೆನ ಮಡಿಸಿಡು ಅಂತಳೆ, ಬೆಳಗಿರೋ ಪಾತ್ರನ ಎತ್ತಿಡು ಅಂತಳೆ, ಮಾಡಿರೋ ಅಡುಗೆನ ಡಬ್ಬು ಕಕ್ಕಿಡು ಅಂತಳೆ. ಯಾಕಮ್ಮ ಅಂತ ಕೇಳಿದ್ರೆ, ನೀವು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಇದ್ರಲ್ಲ, ಪ್ಯಾಕ್ ಮಾಡಿ ಅಂತಳೆ. ಏನಮ್ಮ ಮದುಮಗಳು ಅಂತಿದ್ಯಾ? ತಗೊಳಮ್ಮ ತಿನ್ನು. ಸಾರಿ, ನನಗೆ ಬೇಡ. ರೇವತಿ, ತಗೋ, ಏನಾಗಲ್ಲ. ನನ್ನ ಮನೇಲಿ ತಿಂದಿರೋದೆ ಗಂಟ್ಲೆ ತನಕ ಇದೆ, ನನಗೆ ಬೇಡ. ಇವತ್ತು ಹೂವ ಕಟ್ಬೇಕಾ? ಅಂಗಡಿಯಿಂದ ತಂದಿದ್ರೆ ಆಗ್ತಿರ್ಲಿಲ್ವಾ? ಅಂಗಡಿಯಿಂದ ತಂದ್ರೆ ಇದನ್ನೆಲ್ಲ ಏನ್ ಮಾಡೋದು? ಅಷ್ಟಕ್ಕೂ ನಮ್ ಕೈಯಾರೆ ಹೂವ ಕಟ್ಬಿಟ್ಟು ತಲೆಯಲ್ಲಿ ಮುಡ್ಕೊಂಡ್ರೆ ಆ ಖುಷಿನೇ ಬೇರೆ. ರೇವತಿ, ಅದ್ಯಾಕ ಒಬ್ಳೆ ಕೂತಿದ್ಯಾ? ಬಾ, ಹೂವ ಕಟ್ಟಣ. ಪರವಾಗಿಲ್ಲ, ನೀವೇ ಕಟ್ಟಿ. ಚಿತ್ರ ತಗೋ, ರೇವತಿಗೆ ಮುಡಿಸು. ರೇವತಿ, ಒಂಚೂರು ಈ ಕಡೆ ತಿರುಗು. ಯಾಕೆ? ಹೂ ಮುಡಿಸ್ತೀನಿ. ನನಗೆ ಬೇಡ. ರೇವತಿ, ಬೇಡ ಅನ್ಬಾರ್ದು, ಮುಡ್ಕೋ. ನಾನು ಆಲ್ರೆಡಿ ಈಗ ಮುಡ್ಕೊಂಡಿದ್ದೀನಿ, ನನಗಷ್ಟೇ ಸಾಕು. ನಮ್ ತೋಟದ ಮಲ್ಲಿಗೆ ಹೂವ ಗಮ ಗಮ ಅನ್ನತ್ತೆ. ಏನ್ರಿ, ನಾನು ಯಾವತ್ತೂ ಹೂವೇ ನೋಡಿಲ್ವಾ? ನನ್ಗೀಗ ಆಲ್ರೆಡಿ ತಲೆನೋಯ್ತಿದೆ. ಈ ಸ್ಮೆಲ್ಲಿಂದ ಅದಿನ್ನೂ ಜಾಸ್ತಿ ಆಗತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸಾರಿ ರೇವತಿ, ತುಂಬಾ ತಲೆನೋವ್ತಿದ್ಯಾ? ಹ್ಮ್, ಮೊದಲು ಲೈಟ್ ಆಗಿತ್ತು, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಜಾಸ್ತಿ ಆಗಿದೆ. ಟ್ಯಾಬ್ಲೆಟ್ಸ್ ಏನಾದ್ರೂ ಕೊಡ್ಲಾ? ಇಲ್ಲ, ಕಾಫಿ ಟೀ ಏನಾದ್ರೂ? ಸ್ವಲ್ಪ ಹೊತ್ತು ನನಗೆ ಯಾರು ತೊಂದರೆ ಕೊಡ್ದಲ್ಲ ಇದ್ರೆ ಸಾಕು. ಚಿತ್ರ ಕೊಡು,